ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಒಂದಿಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಇದೆ ಎಲ್ಲ ಸರ್ಕಾರಿ ನೌಕರರಿಗೆ. ಸೊ ಸರ್ಕಾರಿ ನೌಕರರಿಗೆ ಒಂದು ತುಂಬ ಇಂಪಾರ್ಟೆಂಟ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಫೈನಲ್ ಆಗಿ ಕರ್ನಾಟಕದ ಸಿ ಎಂ ಬಸವರಾಜ ಬೊಮ್ಮಾಯಿಯವರು 7ನೇ ವೇತನಕ್ಕಾಗಿ ಸಮಿತಿಯನ್ನು ರಚನೆ ಮಾಡೋದಕ್ಕೆ ಆದೇಶವನ್ನು ನೀಡಿದ್ದಾರೆ. ಸೊ ತುಂಬ ದಿನದಿಂದ ಎಲ್ಲ ಸರ್ಕಾರಿ ನೌಕರರ ಬೇಡಿಕೆಯಾಗಿತ್ತು. ಎಲ್ಲ ಒಂದು ಸ್ಟೇಟ್ಗಳಲ್ಲಿ ಆಲ್ರೆಡಿ 7ನೇ ವೇತನಕ್ಕಾಗಿ 7ನೇ ವೇತನವನ್ನು ಇಂಪ್ಲಿಮೆಂಟ್ ಮಾಡಲಾಗಿದೆ. ಬಟ್ ಕರ್ನಾಟಕದಲ್ಲಿ ಇನ್ನೂ ವೇತನ ಆಯೋಗ ರಚನೆ ಆಗಿಲ್ಲ ಅಂತ. ಬಟ್ ಅದಕ್ಕೆ ಇವಾಗ ಫೈನಲ್ ಆಗಿ ಸಿ ಎಂ ಬಸವರಾಜ ಬೊಮ್ಮಾಯಿಯವರು ಸ್ಪಂದಿಸಿದ್ದು, ಫೈನಲ್ ಆಗಿ ಒಂದು ವೇತನ ಆಯೋಗಕ್ಕೆ ವೇತನ ಆಯೋಗದ ರಚನೆಗೆ ಇಲ್ಲಿ ಆಸ್ಥಾನ ನೀಡಿದ್ದು, ಅವರು ಪರವಾನಗಿಯನ್ನು ಕೊಟ್ಟಿದ್ದಾರೆ. ಸೊ ಇದರಿಂದಾಗಿ 7ನೇ ವೇತನ ಆಯೋಗದ ಕಮಿಟಿ ಸದ್ಯಕ್ಕೆ ರೂಪಿಸಿದಂತಾಗಿದೆ. ಸೊ ಇನ್ನು ಮುಂದೆ ಈ ಒಂದು ಕಮಿಟಿ ತನ್ನ ಒಂದು ರಿಪೋರ್ಟ್ ಕೊಡುತ್ತೆ 2-3 ತಿಂಗಳಲ್ಲಿ. ಸೊ ಅದಾದ ನಂತರ ನೆಕ್ಸ್ಟ್ 2023 ಜನವರಿಯಿಂದ ಎಲ್ಲ ಸರ್ಕಾರಿ ನೌಕರರಿಗೆ ಒಂದು 7ನೇ ವೇತನ ಆಯೋಗದ ಅಡಿಯಲ್ಲಿ ಸಂಬಳ ದೊರೆಯಲಿದೆ ಅಂತ ಹೇಳ್ಬೋದು. ಸೊ ಇದು ಅಫಿಷಿಯಲ್ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಒಂದು ಪತ್ರ ನೋಡ್ಬೋದು. ಕಬ್ಬನ್ ಉದ್ಯಾನವನ ಬೆಂಗಳೂರು ಪತ್ರಿಕಾ ಪ್ರಕಟಣೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿಯವರಿಂದ ಅಕ್ಟೋಬರ್ 2022 ಮಾಹೆಯಲ್ಲಿಯೇ ರಾಜ್ಯ ಸರ್ಕಾರಿ ನೌಕರರ ವೇತನ ಮತ್ತು ಭತ್ಯೆಗಳ ಪರಿಷ್ಕರಣೆಗೆ ವೇತನ ಸಮಿತಿ ಅಥವಾ ಆಯೋಗ ರಚಿಸಲು ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ್ದಾರೆ. ದಿನಾಂಕ 14/10/2022 ಮಾನ್ಯ ಮುಖ್ಯಮಂತ್ರಿಗಳ ಗೃಹ ಕಚೇರಿಯಲ್ಲಿ ಕೃಷ್ಣದಲ್ಲಿ ನಡೆದ ಸಭೆಯಲ್ಲಿ ರಾಜ್ಯ ಸರ್ಕಾರದ ಪುಣ್ಯಕೋಟಿ ದತ್ತು ಯೋಜನೆಗೆ ರಾಜ್ಯ ಸರ್ಕಾರಿ ನೌಕರರು ಹಾಗೂ ಸರ್ಕಾರಿ ಇತರೆ ಸಂಸ್ಥೆಗಳು ಸರ್ಕಾರ ದೇಣಿಗೆ ನೀಡುವ ಒಪ್ಪಿಗೆ ಪತ್ರವನ್ನು ಮುಖ್ಯಮಂತ್ರಿಗಳಿಗೆ ಸಲ್ಲಿಸಲಾಯಿತು. ಈ ಚರ್ಚಾ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದೇ ತಿಂಗಳಲ್ಲಿ ವೇತನ ಮತ್ತು ಭತ್ಯೆಗಳ ಪರಿಷ್ಕರಣೆಗೆ ವೇತನ ಸಮಿತಿ ಆಯೋಗ ರಚಿಸಲು ಈಗಾಗಲೇ ಅಧಿಕಾರಿಗಳಿಗೆ ಸೂಚನೆ ನೀಡಿರುವುದಾಗಿ ತಿಳಿಸಿದರು. ಹಾಗೂ ವೇತನ ಸಮಿತಿ ಆಯೋಗದ ಶಿಫಾರಸುಗಳನ್ನು ಅನುಷ್ಠಾನ ಮಾಡುವ ಸಂದರ್ಭದಲ್ಲಿ ವೇತನ ಭತ್ಯೆಗಳ ಜೊತೆಗೆ ನೌಕರರಿಗೆ ಇನ್ಸೆಂಟಿವ್ ಸೌಲಭ್ಯಗಳನ್ನು ನೀಡುವ ಉದ್ದೇಶವನ್ನು ಹೊಂದಲಾಗಿದ್ದು, ಆ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಘದೊಂದಿಗೆ ಚರ್ಚಿಸುವುದಾಗಿ ತಿಳಿಸಿದ್ದಾರೆ. ಸೊ ಹೀಗಾಗಿ ಇನ್ನು ಮುಂದೆ ವೇತನ ಆಯೋಗದ ರಚನೆಗೆ ಆಲ್ರೆಡಿ ಸಿ ಎಂ ಅವರು ಸೂಚನೆಯನ್ನು ನೀಡಿದ್ದಾರೆ ಅದನ್ನು ಕ್ರಿಯೇಟ್ ಮಾಡೋಕೆ. ಎನ್ ಪಿ ಎಸ್ ರದ್ದುಪಡಿಸುವ ಬೇಡಿಕೆಗೆ ಸ್ಪಂದಿಸಿದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಸಂಬಂಧ ಅನ್ಯ ರಾಜ್ಯಗಳಿಂದ ಮಾಹಿತಿಯನ್ನು ಸಂಗ್ರಹಿಸಿ ಅಧಿಕಾರಿಗಳೊಂದಿಗೆ ಚರ್ಚಿಸಿ ತೀರ್ಮಾನ ಕೈಗೊಳ್ಳುವ ಸ್ಪಷ್ಟ ಭರವಸೆಯನ್ನು ನೀಡಿದ್ದಾರೆ. ಇದಕ್ಕಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಮಸ್ತ ರಾಜ್ಯ ಸರ್ಕಾರಿ ನೌಕರರ ಪರವಾಗಿ ಧನ್ಯವಾದವನ್ನು ಸಲ್ಲಿಸುತ್ತಿದ್ದೇನೆ ಅಂತ ಸಿ ಎ ಷಡಾಕ್ಷರಿ ಅವರು ಪತ್ರವನ್ನು ಪ್ರಕಟಿಸಿದ್ದಾರೆ. ಸಭೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಬಸವರಾಜ ಬೊಮ್ಮಾಯಿ, ಪಶುಸಂಗೋಪನೆ ಸಚಿವರು, ಅವರು ಇವರೆಲ್ಲ ಇದ್ದರು ಅಂತ ಹೇಳಲಾಗ್ತಿದೆ. ಮೇಲ್ಕಂಡ ಪತ್ರಿಕೆಯನ್ನು ತಮ್ಮ ಪ್ರಕಟಣೆಯಲ್ಲಿ ಪ್ರಕಟಿಸಿ ಸಿ ಎ ಷಡಾಕ್ಷರಿ ಅಂತ. ಸೊ ಫೈನಲ್ ಆಗಿ ಹೇಳೋದಾದರೆ, ಇಷ್ಟು ದಿನ ವೇಟ್ ಮಾಡ್ತಿರುವಂಥ 7ನೇ ವೇತನ ಆಯೋಗದ ಸಮಿತಿ ಇವಾಗ ಕ್ರಿಯೇಟ್ ಆಗ್ತಿದ್ದು ಕರ್ನಾಟಕದ ಸರ್ಕಾರಿ ನೌಕರರಿಗೆ ತುಂಬ ಬೇಗ 7ನೇ ವೇತನ ಆಯೋಗದ ಅಡಿಯಲ್ಲಿ ಸಂಬಳ ಸಿಗಲಿದೆ ಅಂತ ಹೇಳ್ಬೋದು. ಸೊ ವಿಡಿಯೋ ಒಳಗೆ ಖಂಡಿತವಾಗೂ ಲೈಕ್ ಮಾಡಿ ಈ ಒಂದು ಗುಡ್ ನ್ಯೂಸನ್ನು ಎಲ್ಲರ ಜೊತೆ ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರೆಯಬೇಡಿ. ಪ್ರತಿಯೊಂದು ಅಪ್ಡೇಟನ್ನು ನಾವು ಡೇ ಟು ಡೇ ಕೊಡ್ತಾ ಇರ್ತೀವಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.